ಹಲೋ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲ ನಮ್ಮ ಮನೆ ಮನಿ ಪ್ಲಾಂಟ್ ಎಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನೋಡಿದಾಗಂತೂ ನನಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ಫಸ್ಟ್ ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಒಟ್ಟು ಹದಿನಾರು ಇಂಚ್ ಅಗ್ಲ ಇದೆ ಅದೇ ರೀತಿ ಇಪ್ಪತ್ತೊಂದೂವರೆ ಇಂಚ್ ಉದ್ದ ಇದೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಉದ್ದ ಎಷ್ಟು ದೊಡ್ಡದು ಇದು ಮನಿ ಪ್ಲಾಂಟ್ ಎಲೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆನೇ ಖುಷಿ ಆಗ್ತಿದೆ ಫ್ರೆಂಡ್ಸ್ ಸೇಮ್ ಊಟ ಮಾಡೋ ಬಾಳೆ ಎಲೆ ಇದ್ದಂಗೆ ಇದೆ ಅಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾದರೆ ಇದು ಗಿನಿಸ್ ರೆಕಾರ್ಡಿಗೆ ಹೋಗುತ್ತೆ ನೋಡಿ ನೀವು ನಮ್ಮ ಎಲೆಗಳನ್ನು ಗಿಲ್ಲಿಸ್ ರೆಕಾರ್ಡಿಗೆ ಹೋಗಬೇಕು ಅಂತ ಆಶಿಸ್ತೀರ ಅಲ್ವಾ ಹೋದ ವರ್ಷ ನಮ್ಮ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ನಮ್ಮನೆ ಎಪ್ಪತ್ತು ಅಡಿ ಉದ್ದ ಇದೆ ಅಂತ ಇನ್ನೊಂದು ವಿಚಾರ ಗೊತ್ತಾ ಅದು ಇವಾಗ ಹದಿನೈದು ಅಡಿ ಇನ್ನೂ ಉದ್ದ ಜಾಸ್ತಿ ಆಗಿದೆ ಈಗ ಅದು ಎಂಬತ್ತೈದು ಅಡಿ ಉದ್ದ ಆಗಿದೆ ಕೆಳಗಡೆಯಿಂದ ನೋಡಿ ನಮ್ಮನೆ ಮೇಲ್ಗಡೆ ಇರೋದು ಅಲ್ಲಿ ತನಕ ಹಬ್ಸಿದ್ದೀವಿ ನಾವು ಆದರೆ ಮಧ್ಯವಾಗ ಮಾತ್ರ ಇಂಥ ದೊಡ್ಡ ದೊಡ್ಡ ಎಲೆ ಇದೆ ಎಂಥ ಚೆನ್ನಾಗಿ ಕಾಣುತ್ತೆ ನೋಡಿ ಒಂದಲ್ಲ ಇಲ್ಲಿ ಸುಮಾರಿದೆ ಈ ಥರ ದೊಡ್ಡ ದೊಡ್ಡ ಎಲೆಗಳು ನೋಡಿ ಇದು ದೊಡ್ಡದಿದೆ ಇದು ದೊಡ್ಡದಿದೆ ಎಲ್ಲ ಎಲೆಗಳು ದೊಡ್ಡ ದೊಡ್ಡದಿದೆ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಎಲೆಗಳು ನಿಮ್ಮನೆಗೂ ಇದೇ ಥರ ಬಳ್ಳಿ ಹಾಕೋಬೋದು ಯಾಕಂದರೆ ನಮ್ಮನೆ ಏನೇ ಒಂದು ಗಿಡ ತುಂಬ ಚೆನ್ನಾಗಿ ಬೆಳೆದ್ರು ಯಾರಿಗೇ ಆಗಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ ನೀವು ಈ ಥರ ಬೆಳ್ಳಿಗಳನ್ನೆಲ್ಲ ಹಾಕೊಳ್ಳಿ ಆಯಿತಾ ನೋಡಿ ಎಲ್ಲ ಎಲೆ ಎಷ್ಟೆಷ್ಟು ದೊಡ್ಡ ದೊಡ್ಡದು ಬಂದಿದೆ ನೋಡಿ ಆದರೆ ಎಲ್ಲಾಗಿಂತ ದೊಡ್ಡ ಎಲೆ ಅಂದರೆ ಇದೆ ಅದಕ್ಕೆ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಕೈ ಕೂಡ ಅದರಲ್ಲಿ ಎಷ್ಟು ಸಣ್ಣದಾಗಿ ಕಾಣಿಸಿದೆ ನೋಡಿ ಅಷ್ಟು ದೊಡ್ಡಗೆ ಇದು ಬಂದಿದೆ ಇದು ನೋಡಿ ನಮ್ಮನೆ ಬಳ್ಳಿ ಸಲ ತೋರಿಸ್ತಾ ಇದ್ದೀನಿ ಆ ವಿಡಿಯೋ ನೋಡಿ ಬೇಕಾದ್ರೆ ಆ ಇನ್ನೊಂದು ಸಲ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಬಳ್ಳಿ ಇನ್ನೊಂದು ಸ್ವಲ್ಪ ಉದ್ದ ಆಗಿದೆ ನೋಡಿ ಇಲ್ಲಿ ಹಕ್ಕಿ ಗೂಡು ಕಟ್ಟಿದೆ ನೆನ್ನೆ ವೀಡಿಯೋ ಬಿಟ್ಟಿದ್ನಲ್ಲ ಹಕ್ಕಿ ಗೂಡಿಂದು ಅದು ಈ ಪ್ಲೇಸಲ್ಲಿ ಕಟ್ಟಿರೋದು ನೋಡಿ ಇಲ್ಲೇ ಕಟ್ಟಿರೋದು ಓಕೆನಾ ಇವಾಗ ಮತ್ತು ಆ ಕಡೆ ಕಟ್ಟಿದೆ ಇನ್ನೊಂದು ಹಕ್ಕಿ ಗುಡುಗಳು ತುಂಬಾ ಕಟ್ತವೆ ಎಲ್ಲಾ ಎಷ್ಟು ಚೆನ್ನಾಗಿ ಬೆಳೆದಿದೆ ಬಳ್ಳಿ ಅದಕ್ಕೋಸ್ಕರ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ಮನಿ ಪ್ಲಾಂಟ್ ನಿಮಗೆಲ್ಲ ಇಷ್ಟ ಆಯ್ತಲ್ವಾ ಈ ಏಳೆಲ್ಲ ಇಷ್ಟ ಆಯ್ತಾ ಹಾಗಿದ್ರೆ ಇವಾಗಲೇ ಒಂದು ಲೈಕ್ ಹೊತ್ಬಿಡಿ ಫ್ರೆಂಡ್ಸ್ ಇದನ್ನ ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅದೇ ರೀತಿ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ಗೊತ್ತಾಗುತ್ತೆ ಓಕೆನಾ ನಾಳೆ ಇನ್ನೊಂದು ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್